ಡಿಕೆ ಶಿವಕುಮಾರ್ ವಿರುದ್ಧದ ಇಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆಗೆ ಬರಲಿದೆ ರೋಸ್ ಅವೆನ್ಯೂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಗುರುವಾರವೇ ಚಾರ್ಜ್ ಶೀಟ್ ಅನ್ನು ಇಡಿ ಸಲ್ಲಿಸಿದೆ 50 ರಿಂದ 55 ಪುಟಗಳ ಚಾರ್ಜ್ ಶೀಟ್ ಅನ್ನು ಗುರುವಾರವೇ ಇಡಿ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ ಇವತ್ತು ಈ ಪ್ರಕರಣದ ವಿಚಾರಣೆ ಬರಲಿದೆ ಡಿಕೆ ಶಿವಕುಮಾರ್ ಅವರ ಇಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಯನ್ನು ಕೋರ್ಟ್ ಕೈಗೆತ್ತಿಕೊಳ್ಳಲಿದೆ ಚಾರ್ಜ್ ಶೀಟ್ ನಲ್ಲಿ ಕೇಸ್ ನ A1 ಆರೋಪಿ ಡಿಕೆ ಶಿವಕುಮಾರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಆಗುತ್ತೆ ಗುರುವಾರನೇ ಚಾರ್ಜ್ ಶೀಟ್ ಅನ್ನು ಇಡಿ ಸಲ್ಲಿಸಿತ್ತು ಡಿಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಜಗದೀಶ್ ಈ ಒಂದು ಪ್ರಕರಣದ ವಿಚಾರಣೆ ಇವತ್ತು ಯಾವ ರೀತಿಯಾಗಿ ಬರುತ್ತೆ ಜಗದೀಶ್ ಜನವರಿ 2017 ರಲ್ಲಿ ಏನೋ ಡಿಕೆ ಶಿವಕುಮಾರ್ ಅವರ ಮೇಲೆ ಐಟಿ ರೈಡ್ ಆಗುತ್ತೆ ತದನಂತರ ಅದನ್ನ ಆ ಕೋರ್ಟ್ ಏನೋ ಆ ಪ್ರಕರಣವನ್ನ ಇಡಿ ಗೆ ವರ್ಗಾವಣೆಯನ್ನ ಮಾಡುತ್ತೆ ಮತ್ತೆ ಇಡಿ 2019 ರಲ್ಲಿ ನಿರಂತರವಾಗಿ ಏನಂದ್ರೆ ಬಹಳಷ್ಟು ದಿನಗಳ ಕಾಲ ವಿಚಾರಣೆಯನ್ನ ಮಾಡುತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ಅದರಲ್ಲೂ ಪ್ರಮುಖವಾಗಿ ದೆಹಲಿಯ ಏನಂದ್ರೆ ತಿಹಾರ್ ಜೈಲಲ್ಲೂ ಇರಬೇಕಾದಂತ ಅನಿವಾರ್ಯದ ಪರಿಸ್ಥಿತಿ ಆಗ ನಿರ್ಮಾಣವಾಗುತ್ತೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಳೆದ ಗುರುವಾರವೇ ಅಂದ್ರೆ ಕಳೆದ 2 ದಿವಸಗಳ ಹಿಂದೆನೆ ಇಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆಯನ್ನ ಮಾಡಲಾಗಿದೆ ರೋಸ್ ಅವೆನ್ಯೂ ಕೋರ್ಟ್ ಏನಿದೆಲ್ಲ ದೆಹಲಿಯಲ್ಲಿ ಅದೇ ಒಂದು ಕೋರ್ಟ್ ಗೆ ವಿಶೇಷ ನ್ಯಾಯಾಲಯಕ್ಕೆ ಪ್ರಕರಣದ ಸಂಪೂರ್ಣವಾದಂತ ವಿವರವನ್ನ ಕೊಡಲಾಗಿದೆ ಚಾರ್ಜ್ ಶೀಟ್ ನಲ್ಲಿ ಏನಂದ್ರೆ A1 ಆರೋಪಿಯಾಗಿ ಡಿಕೆ ಶಿವಕುಮಾರ್ ಅವರನ್ನ ಹಾಕಲಾಗಿರುವಂತದ್ದು ಮತ್ತೆ A2 A3 A4 ಆರೋಪಿಯಾಗಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಆಪ್ತ ಆಗಿರತಕ್ಕಂತ ಮತ್ತೆ ಶರ್ಮಾ ಟ್ರಾವೆಲ್ಸ್ ಓನರ್ ಆಗಿರತಕ್ಕಂತ ಸುನೀಲ್ ಶರ್ಮಾ ಅವರು A2 ಆರೋಪಿಯಾಗಿದ್ದಾರೆ ಮತ್ತೆ ಸಚಿನ್ ನಾರಾಯಣ ಡಿಕೆ ಶಿವಕುಮಾರ್ ಅವರ ಸಂಬಂಧಿಯು ಸಹಿತ ದೂರದ ಸಂಬಂಧಿ ಸಹಿತ ಇತ್ತು ಹೌದು ಮತ್ತೆ ಅದರ ಜೊತೆಗೆ ಅಂದ್ರೆ ಇಡಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಇವರ ಮನೆಯಲ್ಲೂ ಸಹಿತ ಕೆಲವೊಂದು ಸ್ವಲ್ಪ ಹಣ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಮತ್ತೆ ಅದರ ಜೊತೆಗೆ ದಾಖಲೆಗಳು ಸಿಕ್ಕಿದಾವೆ ಅನ್ನುವಂತಹ ಮಾಹಿತಿಗಳ ಆಧಾರದ ಮೇಲೆ ಇವರನ್ನ ಸಹಿತ A3 ಆರೋಪಿಯಾಗಿ ಮಾಡಲಾಗಿದೆ ಮತ್ತೆ ಅದರ ಜೊತೆಗೆ ಕರ್ನಾಟಕ ಭವನದ ದೆಹಲಿಯಲ್ಲಿರುವಂತಹ ಕರ್ನಾಟಕ ಭವನದ ಒಬ್ಬ ಎಂಪ್ಲಾಯಿ ಗವರ್ಮೆಂಟ್ ಎಂಪ್ಲಾಯಿ ಆಗಿರತಕ್ಕಂತಹ ಆಂಜನೇಯ ಹನುಮಂತು ಅವರ ಮನೆಯಲ್ಲೂ ಸಹಿತ ದೆಹಲಿಯಲ್ಲಿರುವಂತಹ ಗವರ್ಮೆಂಟ್ ಕ್ವಾರ್ಟರ್ಸ್ ಅಲ್ಲಿ ಹಣ ಸಿಕ್ಕಿತ್ತು ಹಾಗಾಗಿ ಅವರನ್ನೂ ಸಹಿತ ಏನಂದ್ರೆ A4 ಆರೋಪಿಯಾಗಿ ಈಗ ಸದ್ಯದ ಮಟ್ಟಿಗೆ ಇಡಿ ಏನಂದ್ರೆ ತಮ್ಮ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಅನ್ನ ಮಾಡಿದ್ದಾರೆ ಮತ್ತೆ ಈ ಮೆನ್ಷನ್ ಮಾಡಿರ್ತಕ್ಕಂತಹ ವಿಚಾರಗಳು ನೋಡ್ತಾ ಹೋದ್ರೆ ಅಂದ್ರೆ ಎಷ್ಟು ಹಣ ಸಿಕ್ಕಿದೆ ಎಷ್ಟು ಬಂಗಾರ ಸಿಕ್ಕಿದೆ ಎಷ್ಟು ಪ್ರಾಪರ್ಟಿಗಳು ಸಿಕ್ಕಿದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಅನ್ನ ಮಾಡಲಾಗಿದೆ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ಸಹಿತ ಒಂದು ಸಣ್ಣ ಟ್ರಕ್ ಏನೋ ಟ್ರಂಕ್ ಬರುತ್ತಲ್ಲ ಅಂದ್ರೆ ಪೆಟ್ಟಿಗೆ ಆ ಪೆಟ್ಟಿಗೆ ಕಬ್ಬಿಣದ ಪೆಟ್ಟಿಗೆಯಲ್ಲೂ ಸಹಿತ ಸಂಪೂರ್ಣವಾದಂತಹ ಮಾಹಿತಿಗಳ ದಾಖಲೆಗಳನ್ನು ಈಗಾಗಲೇ ರೋಸ್ ಅವೆನ್ಯೂ ಕೋರ್ಟ್ ಗೆ ಸಲ್ಲಿಸಲಾಗಿದೆ ಒಟ್ಟು ಎರಡು ಪ್ರತ್ಯೇಕವಾದಂತಹ ಪ್ರಕರಣಗಳಲ್ಲಿ ಈಗಾಗಲೇ ವಿಚಾರಣೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನುವಂತಹ ವಿಚಾರವನ್ನು ಈಗಾಗಲೇ ಇಡಿ ಪರವಾದಂತಹ ವಕೀಲರು ಕೋರ್ಟ್ ಗೆ ಗುರುವಾರ ದಿವಸ ಮನವಿಯನ್ನು ಮಾಡಿಕೊಂಡಿದ್ರು ಆದ್ರೆ ಅದರ ಅವತ್ತು ವಿಚಾರಣೆ ನಡೆದಿರಲಿಲ್ಲ ಇವತ್ತು ಬೆಳಿಗ್ಗೆ 10:30ಕ್ಕೆ ವಿಚಾರಣೆಗೆ ಅವಕಾಶವನ್ನು ಕೊಡ್ತೀವಿ ಅನ್ನುವಂತಹ ವಿಚಾರವನ್ನ ಸಹಿತ ಈಗಾಗಲೇ ರೋಸ್ ಅವೆನ್ಯೂ ಕೋರ್ಟ್ ನ ನ್ಯಾಯಾಧೀಶರು ಹೇಳಿದ್ದಾರೆ ಹಾಗಾದ್ರೆ ಯಾವುದೆಲ್ಲ ವಿಚಾರಗಳು ನಡೆಯುತ್ತೆ ವಿಚಾರಣೆಗಳು ನಡೆಯುತ್ತೆ ಅಂತ ನೋಡ್ತಾ ಹೋದ್ರೆ ಒಂದು ಕಡೆಗೆ ಏನೋ ಪಾಲ್ಮಾ ಕಾಯ್ದೆಯ ಅಡಿಯಲ್ಲಿ ವಿಚಾರಣೆ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಇಡಿಗೆ ಸಂಪೂರ್ಣವಾದಂತಹ ಏನಂದ್ರೆ ಅವಕಾಶವಿದೆ ಅದರ ಜೊತೆಗೆ 120B ಅಡಿಯಲ್ಲಿ ವಿಚಾರಣೆ ನಡೆಸಬೇಕಾ ಬೇಡವಾ ಅನ್ನೋ ಬಗ್ಗೆ ಇವತ್ತು ಏನಂದ್ರೆ ಕೋರ್ಟ್ ಅಲ್ಲಿ ನಿರ್ಧಾರ ಆಗುವಂತದ್ದು ಕಾರಣ ಏನು ಅಂದ್ರೆ 120B ಅಡಿಯಲ್ಲಿ ಯಾವುದೇ ಕಾರಣಕ್ಕೂ ಇಡಿಯ ಕೋರ್ಟ್ ನ ಒಳಗಡೆ ವಿಚಾರಣೆ ಮಾಡೋದಕ್ಕೆ ಆಗೋದಿಲ್ಲ ಅದು ಮತ್ತೆ ನೀವು ಐಟಿ ಕೋರ್ಟ್ ಗೆ ವಿಶೇಷ ನ್ಯಾಯಾಲಯಕ್ಕೆ ಹೋಗಬೇಕಾಗುತ್ತೆ ಹಾಗಾಗಿ ಅದರ ಬಗ್ಗೆ ಯಾಕೆ ಇಡಿ ಕೋರ್ಟ್ ಅಲ್ಲಿ ಅದರ ವಿಚಾರಣೆ ನಡೆಸಬೇಕು ಅನ್ನುವಂತಹ ವಿಚಾರವನ್ನ ಇವತ್ತು ಏನಂದ್ರೆ ಇಡಿಯ ಪರವಾದಂತಹ ವಕೀಲರು ವಾದವನ್ನ ಮಂಡನೆ ಮಾಡುವಂತಹ ಸಾಧ್ಯತೆಗಳಿದಾವೆ ಹಾಗಾಗಿ ಬೆಳಗ್ಗೆ 10:30ಕ್ಕೆ ಕಾಲಾವಕಾಶ ಸಿಕ್ಕಿರುವಂತದ್ದು ಬಹುತೇಕ ಇವತ್ತು ಏನಂದ್ರೆ ವಿವರದ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೋರ್ಟ್ ಅದು ಇಡಿಯ ಕೋರ್ಟ್ ಅಲ್ಲೇ ಇರಬೇಕಾ ಅಥವಾ ಐಟಿ ಕೋರ್ಟ್ ಗೆ ವರ್ಗಾವಣೆ ಮಾಡಬೇಕಾ ಅನ್ನುವಂತಹ ವಿಚಾರವನ್ನ ನಿರ್ಧಾರವನ್ನ ಮಾಡುತ್ತೆ ಮತ್ತೊಂದು ಕಡೆಗೆ ಇವತ್ತು ತೆಗೆದುಕೊಳ್ಳುವಂತಹ ನಿರ್ಧಾರ ಇದಿಲ್ಲ ಚಾರ್ಜ್ ಶೀಟ್ ವಿಚಾರವಾಗಿ ಅಕ್ಸೆಪ್ಟ್ ಮಾಡ್ತು ಕೋರ್ಟ್ ಅಂತಂದ್ರೆ ಅದನ್ನ ಏನಂದ್ರೆ ಪ್ರಕರಣದ ಆರೋಪಿಗಳಿಗೆ 4 ಜನ ಆರೋಪಿಗಳು ಏನಿದಾರಲ್ಲ A1 A2 A3 A4 4 ಜನ ಆರೋಪಿಗಳಿಗೆ ಅದರ ಚಾರ್ಜ್ ಶೀಟ್ ನ ಕಾಪಿ ಹೋಗುತ್ತೆ ತದನಂತರ ಅವರು ಸಹಿತ ಚಾರ್ಜ್ ಶೀಟ್ ನಲ್ಲಿ ಏನಿಲ್ಲ ಇದೆ ಅನ್ನುವಂತಹ ಮಾಹಿತಿಯನ್ನು ಪಡ್ಕೊಂಡು ತದನಂತರ ಕೋರ್ಟ್ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಹಾಗಾಗಿ ಇಷ್ಟು ದಿವಸಗಳ ಕಾಲ ಕಳೆದ 2017ಕ್ಕೆ ಹೋಲಿಸ್ಕೊಂಡ್ರೆ ಇಲ್ಲಿವರೆಗೆ 4-5 ವರ್ಷಗಳಿಂದ ಏನಂದ್ರೆ ಒಂದು ರೀತಿಯ ಸೈಲೆಂಟ್ ಆಗಿದ್ದಿರ್ತಂತಹ ಇಡಿ ವಿಚಾರಣೆ ಮತ್ತೆ ಐಟಿ ವಿಚಾರಣೆ ಈಗ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಕಂಟಕ ಆಗುತ್ತಾ ಅನ್ನುವಂತಹ ಪ್ರಶ್ನೆಯೂ ಸಹಿತ ಮೂಡ್ತಾ ಇರುವಂತದ್ದು ಜನ್ವಿ ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ